ಸದ್ಗುರು ಸ್ವಲ್ಪ ಸಮಯದ ಹಿಂದೆ ನನಗೆ ಹೀಗಾಯಿತು ನನ್ನ ಸ್ನೇಹಿತೆಯೊಬ್ಬಳು ಕುಡ್ದಿದ್ಲು ಅವಳು ಕುಡ್ದಿದ್ದಾಗ ಅವಳು ಮತ್ತೆ ಮತ್ತೆ ನನ್ನ ತಪ್ಪಾಗಿ ತಿಳ್ಕೊಬೇಡ ತಪ್ಪಾಗಿ ತಿಳ್ಕೊಬೇಡ ಅಂತಿದ್ಲು ಆಕೆ ತನ್ನ ವಿಚಾರಶಕ್ತಿ ಕಳ್ಕೊಂಡಿದ್ದಾಳೆ ಮತ್ತೆ ನೀವೂ ಯೋಚಿಸಬಾರ್ದು ಅಂತಿದ್ದಾಳೆ ನನ್ನ ಪ್ರಶ್ನೆ ಏನಂದ್ರೆ ಅದು ಆಲ್ಕೋಹಾಲ್ ಆಗಿರಲಿ ಅಥವಾ ಬೇರೆ ಏನೇ ಆಗಿರಲಿ ಜೀವನದಲ್ಲಿ ನಾವು ಬೇರೆಯವರು ನಮ್ಮ ಬಗ್ಗೆ ಏನು ಅಂದ್ಕೊತಾರೋ ಅಂತ ಯಾಕೆ ಅಷ್ಟು ಹಂಚ್ತೀವಿ ಇದು ನಮ್ಮ ಸಂತೋಷಕ್ಕೆ ಅಡ್ಡ ಬರದೇ ಇರೋ ತರ ಮಾಡೋದು ಹೇಗೆ ನೋಡಿ ನಾನು ಯಾವಾಗಲೂ ಮತ್ತಿನಲ್ಲಿರ್ತೀನಿ ಯಾವತ್ತೂ ಏನನ್ನು ತಗೊಂಡಿಲ್ಲ ಆದರೆ ಯಾವಾಗಲೂ ಉನ್ಮತ್ತ ಏನು ಬೇಕಾದರೂ ಅಂದ್ಕೊಳ್ಳಿ ಯಾಕೆಂದ್ರೆ ಒಂದು ವಿಷಯ ಏನಂದರೆ ನಾನು ಹೇಗೆ ಉನ್ಮತ್ತನಾಗಿದ್ದೀನಿ ಅಂದರೆ ನಾನು ನನ್ನ ವಿಚಾರಶಕ್ತಿನ ಕಳ್ಕೊಂಡೇ ಇಲ್ಲ ಅದೇ ಸಮಯದಲ್ಲಿ ನೀವು ನನ್ನ ಬಗ್ಗೆ ಏನೇ ಅಂದ್ಕೊಂಡ್ರೂ ಅದು ನನ್ನನ್ನು ಸ್ವಲ್ಪ ಪ್ರಭಾವಿಸಲ್ಲ ಯಾಕೆಂದರೆ ನಾನು ಪೂರ್ತಿ ಉನ್ಮತ್ತ ಈಗ ಜಗತ್ತಿನಲ್ಲಿ ಮದ್ಯಪಾನ ಮತ್ತು ಡ್ರಗ್ಸ್ ಸೇವನೆ ಅದು ಬೆಳೀತಿರೋ ರೀತಿಯಲ್ಲಿ ಯಾಕೆ ಬೆಳೀತಾ ಇದೆ ಅಂದರೆ ಸ್ವರ್ಗಗಳು ಕುಸಿದು ಹೋಗ್ತಾಯಿವೆ ಹೌದು ನಾನು ಬೆಂಗಳೂರಿನಲ್ಲಿದ್ದೆ ಮೂರು ನಾಲ್ಕು ವಾರಗಳ ಹಿಂದೆ ಅಷ್ಟೆ ಸುಮಾರು ಎಂಟು ಸಾವಿರ ಜನರು ನನ್ನ ಜೊತೆ ಎರಡು ದಿನದ ಪ್ರೋಗ್ರಾಮ್ ಮಾಡ್ತಿದ್ರು ನಾನು ಸುಮ್ಮನೆ ಕೇಳಿದೆ ನಿಮ್ಮಲ್ಲಿ ಎಷ್ಟು ಜನಕ್ಕೆ ನೀವು ಸ್ವರ್ಗಕ್ಕೆ ಹೋಗ್ತೀರಿ ಅನಿಸುತ್ತೆ ಬರೀ ಐದು ಜನ ಕೈ ಎತ್ತಿದ್ರು ಉಳಿದವರೆಲ್ಲ ನರಕದವರ ಅಂತ ಕೇಳಿದೆ ಹಾಗಲ್ಲ ವಿಷಯ ಏನು ಅಂದರೆ ಸ್ವರ್ಗ ನರಕಗಳು ಎರಡು ಜನರ ಮನಸ್ಸಿನಲ್ಲಿ ಕುಸಿದು ಹೋಗಿವೆ ಮಾನವತೆಯ ಇತಿಹಾಸದಲ್ಲಿ ಇದು ಮೊಟ್ಟ ಮೊದಲನೇ ಬಾರಿ ಇಷ್ಟೊಂದು ಜನ ತಾವಾಗೇ ಯೋಚಿಸ್ತಾ ಇದ್ದಾರೆ ಇಲ್ಲಾಂದರೆ ನಿಮ್ಮ ಪ್ರೀಸ್ಟ್ ಮುಲ್ಲ ಪಂಡಿತ ಅಥವಾ ಪುಸ್ತಕ ನಿಮಗಾಗಿ ಯೋಚಿಸ್ತಿತ್ತು ಮೊಟ್ಟ ಮೊದಲ ಬಾರಿಗೆ ಇಷ್ಟೊಂದು ಜನ ತಾವಾಗೆ ಯೋಚಿಸ್ತಾ ಇದ್ದಾರೆ ಯೋಚಿಸ್ತಿರೋದು ಸರಿಯಾಗಿದೆಯಾ ತಪ್ಪಾಗಿದೆಯಾ ಅದರಲ್ಲಿ ಬಹಳ ವಿಷಯಗಳಿವೆ ಆದರೆ ಅದು ಏನೇ ಇರಲಿ ಅವರು ಯೋಚಿಸ್ತಿದ್ದಾರೆ ಹಾಗಾಗಿ ತರ್ಕಬದ್ಧವಲ್ಲದೆ ಇರೋದು ಸಹಜವಾಗೇ ಕುಸಿದು ಹೋಗ್ತಿವೆ ಆದರೂ ಈ ತಲೆಮಾರು ಅದರಿಂದ ಪೂರ್ತಿಯಾಗಿ ದೂರ ಸರಿದಿಲ್ಲ ಇನ್ನೂ ಭಯ ಇದೆ ಓಪನ್ ಆಗಿ ಸ್ವರ್ಗ ನರಕ ಅಂತೆಲ್ಲ ಇಲ್ಲ ಅಂತ ಹೇಳಲ್ಲ ಅದರ ಬಗ್ಗೆ ಇನ್ನೂ ಸ್ವಲ್ಪ ಭಯ ಇದೆ ಆದರೆ ಇಲ್ಲೇ ತಮ್ಮದೇ ಒಂದು ಸಣ್ಣ ಸ್ವರ್ಗ ಮಾಡ್ಕೊಳ್ಳೋದಕ್ಕೆ ನೋಡ್ತಿದ್ದಾರೆ ಹಾಗಾಗಿ ಅದನ್ನು ತಾವಾಗೆ ತಮ್ಮದೇ ಪ್ರಜ್ಞೆಯ ಮೂಲಕ ಮಾಡೋದಕ್ಕೆ ಆಗದೇ ಇದ್ದಾಗ ಸಹಜವಾಗಿ ಅವರು ರಾಸಾಯನಿಕಗಳ ಮೊರೆ ಹೋಗ್ತಾರೆ ಇವತ್ತು ಆರ್ಥಿಕವಾಗಿ ಮುಂದುವರೆದ ದೇಶಗಳನ್ನು ನೋಡಿ ಯಾಕೆಂದರೆ ಎಲ್ಲರೂ ಅದೇ ರೀತಿ ಆಗೋಕ್ಕೆ ಹಂಬಲಿಸ್ತಾ ಇದ್ದಾರೆ ಅಮೇರಿಕಾನ ತಗೊಳ್ಳಿ ಅದು ಈಗ ಜಗತ್ತಿನ ಅತ್ಯಂತ ಶ್ರೀಮಂತ ದೇಶ ಯು ಎಸ್ನ ಎಪ್ಪತ್ತು ಪರ್ಸೆಂಟ್ ಜನರು ಮೆಡಿಕೇಶನ್ನಲ್ಲಿದ್ದಾರೆ ಉಳಿದ ಮೂವತ್ತು ಪರ್ಸೆಂಟ್ ಜನರು ಗಲ್ಲಿಗಳಲ್ಲಿ ಏನೋ ತಗೋತಿದ್ದಾರೆ ಬಿಡಿ ಅತ್ಯಂತ ಶ್ರೀಮಂತ ದೇಶ ಖಂಡಿತವಾಗಿ ಶ್ರೀಮಂತಿಕೆ ಕೆಲಸ ಮಾಡ್ತಿಲ್ಲ ಆರೋಗ್ಯವಾಗಿರೋದಕ್ಕೆ ಕೆಮಿಕಲ್ಗಳು ಬೇಕು ಸಂತೋಷವಾಗಿರೋದಕ್ಕೆ ಕೆಮಿಕಲ್ಗಳು ಬೇಕು ನೆಮ್ಮದಿಯಾಗಿರೋದಕ್ಕೆ ಕೆಮಿಕಲ್ಗಳು ಬೇಕು ಪರಮಾನಂದಕ್ಕೆ ಹೇಗಿದ್ದರು ಎಕ್ಸ್ಟೆಸಿ ಇದೆ ನಾನಿದನ್ನು ನೈತಿಕ ದೃಷ್ಟಿಯಿಂದ ನೋಡ್ತಾ ಇಲ್ಲ ನನಗದು ಯಾವತ್ತೂ ನೈತಿಕ ವಿಷಯ ಅಲ್ಲ ಈಗಿನ ತೊಂಬತ್ತು ಪರ್ಸೆಂಟ್ ಜನಸಂಖ್ಯೆ ಕೆಮಿಕಲ್ಗಳನ್ನು ತಗೋತಿದ್ರೆ ನನ್ನ ನಂಬಿ ನಾವು ಹುಟ್ಟಿಸೋ ಮುಂದಿನ ತಲೆಮಾರು ನಮಗಿಂತಲೂ ತುಂಬ ಕೆಳಮಟ್ಟದಲ್ಲಿರೋ ತಲೆಮಾರಾಗಿರುತ್ತೆ ನಮಗಿಂತ ಕೆಳಮಟ್ಟದಲ್ಲಿರೋ ತಲೆಮಾರನ್ನ ನಾವು ಹುಟ್ಟಿಸಿದ್ರೆ ನಾವು ಮಾನವತಿಯ ವಿರುದ್ಧ ಅಪರಾಧ ಎಸಗದ ಹಾಗೆ ಮುಂದಿನ ತಲೆಮಾರು ನಮಗಿಂತ ಕನಿಷ್ಠ ಒಂದು ಹೆಜ್ಜೆನಾದರೂ ಮುಂದಿರಬೇಕು ಇಲ್ಲಾಂದರೆ ನಾವು ಹಂಗೆ ಇಡೀ ನಾಗರಿಕತೆಯ ಪ್ರಕ್ರಿಯೆ ಹಂಗೆ ಮುಂದಿನ ತಲೆಮಾರು ನಮಗಿಂತ ಕೆಳಮಟ್ಟದಲ್ಲಿದ್ದರೆ ನಾವು ಆ ದಿಕ್ಕಿನಲ್ಲಿ ಹೋಗ್ತಾ ಇದ್ದೀವಿ ವೇಗವಾಗಿ ಅದರಿಂದ ನಾವು ಜನಗಳಿಗೆ ಕಲಿಸ್ಬೇಕು ಸುಮ್ಮನೆ ಇಲ್ಲಿ ಕೂತಿದ್ದ ಹಾಗೆ ಪರಮಾನಂದದಲ್ಲಿರೋದು ಹೇಗೆ ಅಂತ ನೋಡಿ ಇಷ್ಟು ಮತ್ತೆ ಸಾಕಾಗಲ್ವಾ ಆದರೆ ನಾನು ಎಚ್ಚರವಾಗಿ ಪ್ರಜ್ಞೆಯಲ್ಲಿ ಸ್ಪಷ್ಟವಾಗಿದ್ದೀನಿ ತಿಂತಾನೆ ನಿಮ್ಮ ವಿಚಾರ ಶಕ್ತಿಯನ್ನು ಕಳ್ಕೊಳ್ಳದೆ ನಿಮ್ಮ ಅರಿವನ್ನು ಕಳ್ಕೊಳ್ಳದೆ ನಿಮ್ಮ ಬುದ್ಧಿಶಕ್ತಿಯನ್ನು ಕಳ್ಕೊಳ್ಳದೆ ಉನ್ಮತ್ತರಾಗೋ ಒಂದು ವಿಧಾನ ಇದ್ದರೆ ಅದೊಂದು ಅದ್ಭುತವಾದ ವಿಷಯ ಉನ್ಮತ್ತತೆ ಅದ್ಭುತವಾದ ವಿಷಯ ಅದರ ಒಂದೇ ಸಮಸ್ಯೆ ಅಂದರೆ ನಿಮ್ಮ ವಿಚಾರ ಶಕ್ತಿಯನ್ನ ನಿಮ್ಮ ಬುದ್ಧಿನ ಕಸ್ಕೊಳ್ಳುತ್ತೆ ನಿಮ್ಮನ್ನ ಅಸಮರ್ಥರನ್ನಾಗಿಸುತ್ತೆ ಅದು ಸಮಸ್ಯೆ ಅಲ್ವಾ ಯಾರನ್ನಾದರೂ ಕೇಳಿ ನೀವು ವೈದ್ಯಕೀಯ ಕ್ಷೇತ್ರದಲ್ಲಿ ಇಲ್ಲ ಅದರಿಂದ ಯಾರನ್ನಾದರೂ ಕೇಳಿ ಈ ಶರೀರ ವಿಶ್ವದ ಅತಿ ಶ್ರೇಷ್ಠ ಕೆಮಿಕಲ್ ಫ್ಯಾಕ್ಟ್ರಿ ಅನ್ನೋದು ನಿಜಾನ ಕನಿಷ್ಠ ನಮಗೆ ಗೊತ್ತಿರೋ ವಿಶ್ವದಲ್ಲಿ ಆ ಒಂದೇ ಸಮಸ್ಯೆ ಅಂದರೆ ನೀವೊಬ್ಬ ಕಳಪೆ ಮ್ಯಾನೇಜರ್ ನಿಮಗಿದನ್ನು ಮ್ಯಾನೇಜ್ ಮಾಡೋದು ಗೊತ್ತಿದ್ದರೆ ನೀವು ನಂತರ ಯಾವಾಗಲೂ ಆನಂದದಲ್ಲಿರ್ತಿದ್ರಿ ಯಾರಾದರೂ ಏನಾದರೂ ಹೇಳಲಿ ಏನಾದರೂ ಮಾಡಲಿ ಇದಿರೋದು ಹೀಗೇನೆ ನಾನು ಈ ಸೌಭಾಗ್ಯನ ಯಾರಿಗೂ ಕೊಟ್ಟಿಲ್ಲ ನನಗೆ ಸಂತೋಷ ಉಂಟು ಮಾಡೋದು ದುಃಖ ಉಂಟು ಮಾಡೋದು ಬೇಗುದಿ ತರೋದು ಅವ್ರ ಕೈಯಲ್ಲಿಲ್ಲ ಸದ್ಯದಲ್ಲಿ ನೀವು ಬೇರೆಯವರ ಅನಿಸಿಕೆಗಳ ಪರಿಣಾಮ ಆಗಿಬಿಟ್ಟಿದ್ದೀರಾ ಎಲ್ಲಿಗೆ ಹೋಗ್ತೀರಾ ಈ ಥರ ಯಾರೇ ಆದರೂ ನಿಮ್ಮನ್ನು ಕೆಳಗೆಳೀಬಹುದು ನೀವು ಹೊರಗೆ ಹೋದ್ರಿ ಯಾರೋ ಅಂದರು ಶ್ರೇಯಾ ನೀನು ನಾವು ನೋಡಿರೋ ಅತ್ಯಂತ ಅದ್ಭುತ ವ್ಯಕ್ತಿ ಅಂತ ನೀವು ಮೋಡದಲ್ಲಿ ತೇಲಾಡಿದ್ರಿ ಅದೇನು ಸಂಖ್ಯೆ ಏನು ಸಂಖ್ಯೆ ದಕ್ಷಿಣದಲ್ಲಿ ಹನ್ನೊಂದು ಅಂತೀವಿ ನೀವು ಮೋಡಗಳಲ್ಲಿ ತೇಲಾಡಿದ್ರಿ ಆಮೇಲೆ ಮನೆಗೆ ಬಂದಾಗ ಮನೆಯವರು ನೀವು ನಿಜವಾಗ್ಲೂ ಯಾರು ಅಂತ ಹೇಳಿದ್ರು ಮೋಡ ನುಚ್ಚು ನೂರಾಗ್ಬಿಡುತ್ತೆ ಇಲ್ಲ ಇಲ್ಲ ಇದು ಬಹಳ ಮುಖ್ಯ ಅದು ಹೀಗೂ ಹೋಗಬಾರ್ದು ಹಾಗೂ ಹೋಗಬಾರ್ದು ಎಲ್ಲರನ್ನೂ ಕೇಳಿಸ್ಕೊಳ್ಳೋಣ ಯಾಕೆ ಅಂದರೆ ನಾವೇನಾದರೂ ತಪ್ಪು ಮಾಡ್ತಿರಬಹುದು ಹಲೋ ಯಾವುದೇ ಕ್ಷಣ ನಾವೇನಾದರೂ ತಪ್ಪು ಮಾಡ್ತಿರಬಹುದು ಹಾಗಾಗಿ ಎಲ್ಲರನ್ನೂ ಕೇಳಿಸ್ಕೊಳ್ಳೋಣ ಆದರೆ ಅವರಂದಿದ್ದು ನಾನು ಹೇಗಿದ್ದೀನಿ ಅನ್ನೋದನ್ನು ನಿರ್ಧರಿಸೋಲ್ಲ ಎಂದಿಗೂ ಇಲ್ಲ ನೀವು ಇದನ್ನು ಸರಿಪಡಿಸ್ಕೋಬೇಕು ಮತ್ತು ನಿಮ್ಮ ಸ್ನೇಹಿತೆಗೆ ಹೇಳಬೇಕು ಆಕೆ ಕುಡ್ದಿಲ್ಲದೆ ಇದ್ದಾಗ ಇಲ್ಲಾಂದರೆ ಅಂದರೆ ಅವ್ರಿಗೆ ಅರ್ಥ ಆಗಲ್ಲ